ಸಂವಿಧಾನ ದಿನಾಚರಣೆ ಅಂಗವಾಗಿ ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಇಬ್ರು ಕೂಡ ಮಾತನಾಡ್ತಾ ಇದ್ರು. ಮಹಾರಾಷ್ಟ್ರದ ರಾಜಕೀಯ ಒಂದು ಹೊಸ ತಿರುವನ್ನ ಪಡೆದುಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ನಾಳೆ ಸಂಜೆ 5 ಗಂಟೆ ಒಳಗಾಗಿ ಬಹುಮತ ಸಾಬೀತುಪಡಿಸಬೇಕು ದೇವೇಂದ್ರ ಫಡ್ನವೀಸ್ ಸರ್ಕಾರ. 30 ಗಂಟೆಗಳ ಡೆಡ್ಲೈನ್ ಕೊಟ್ಟಿದೆ ವಿಶ್ವಾಸಮತ ಸಾಬೀತುಪಡಿಸೋದಕ್ಕೆ ಸುಪ್ರೀಂ ಕೋರ್ಟ್. ಆದ್ರಿಂದ 53 ಶಾಸಕರು ಅನ್ನೋದಕ್ಕಾಗೋದಿಲ್ಲ. ಲಕ್ಷ್ಮೀಕಾಂತ್ ಜೋಶಿ ರಾಜಕೀಯ ವಿಶ್ಲೇಷಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಕಾಂತ್ ಜೋಶಿ ಅವರೇ, ಒಂದು ಅರ್ಥ ಆಗದೆ ಇರೋದು ನನಗೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಲ್ಲಿ ರಹಸ್ಯ ಮತದಾನ ಮಾಡುವಂತಿಲ್ಲ, ಬಹಿರಂಗವಾಗಿ ವಿಶ್ವಾಸಮತ ಯಾಚನೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ವಿಶ್ವಾಸಮತ ಯಾಚನೆ ಅಂದ್ರೆ ನಮ್ಮ ತಲೆಯಲ್ಲಿ ಅದು ಬಹಿರಂಗವಾಗಿ ನಡೆಯುವಂತದ್ದು ಅಂತ. ರಹಸ್ಯ ಮತದಾನನೂ ಇದೆಯಾ ಇದರಲ್ಲಿ? ಇದೆ ರಹಸ್ಯ ಮತದಾನ. ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ಆಗಿತ್ತು, ರೋಮೇಶ್ ಭಂಡಾರಿ ಅಂತ ಹೇಳಿ ಅಲ್ಲಿ ರಾಜ್ಯಪಾಲರಿದ್ರು. ಅವಾಗ ಅವರು ರಾತ್ರೋರಾತ್ರಿ ಜಗದಾಂಬಿಕಾ ಪಾಲ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಪ್ರಮಾಣ ವಚನ ಅಧಿಕಾರ ಕೊಟ್ಬಿಟ್ರು. ಕಲ್ಯಾಣ್ ಸಿಂಗ್ ವರ್ಸಸ್ ಜಗದಾಂಬಿಕಾ ಪಾಲ್ ಅಂತೇಳಿ ರಾಷ್ಟ್ರದಲ್ಲಿ ಒಂದು ದೊಡ್ಡ ಘಟನೆ ಆಯ್ತು. ಅವಾಗ ಏನಾಯ್ತು, ದೇರ್ ವರ್ ಟೂ ಕ್ಲೇಮೆಂಟ್ಸ್ ಅಂಡ್ ಟೂ ಕಂಟೆಂಡರ್ಸ್ ಫಾರ್ ದಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ನಿಲುವನ್ನ ಪಡಿತು. ಅವಾಗ ಗಲಾಟೆ ಆಗ್ತದೆ ವಿಧಾನಸಭೆಯಲ್ಲಿ, ಇದಾಗ್ಬೋದು, ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ಬೋದು, ಸಮಸ್ಯೆ ಆಗ್ಬೋದು, ವಿಧಾನಸಭೆಯಲ್ಲಿ ಪೊಲೀಸರನ್ನ ಒಳಗಡೆ ಕಳ್ಸಕ್ ಬರೋದಿಲ್ಲ, ಅದಕ್ಕೋಸ್ಕರ ನೀವು 2 ಬ್ಯಾಲೆಟ್ ಬಾಕ್ಸ್ ಅನ್ನ ಇಡಿ, ಯಾರು ಜಗದಾಂಬಿಕಾ ಪಾಲ್ ಬೇಕೋ ಆ ಜಗದಾಂಬಿಕಾ ಪಾಲ್ ಅವ್ರಿಗೆ ಓಟ್ ಹಾಕ್ಬೋದು, ಯಾರು ಕಲ್ಯಾಣ್ ಸಿಂಗ್ ಬೇಕೋ ಅವರಿಗೆ ಓಟ್ ಹಾಕ್ಬೋದು ಅಂತ ಹೇಳಿ, ಔಟ್ ಆಫ್ 282 ಟೋಟಲ್ ಮೆಂಬರ್ ಆಫ್ ದಿ ರೂಲಿಂಗ್ ಪಾರ್ಟಿ 202 ಜನ ಜಗದಾಂಬಿಕಾ ಅದು ಒಂದು ವೇಳೆ ಹಂಗಾಗ್ಬಿಟ್ರೆ ವಿಪ್ ಗೆ ಏನ್ ಮರ್ಯಾದೆ? ಅಲ್ಲ, ವಿಪ್ ಗೆ ಮರ್ಯಾದೆ ಪ್ರಶ್ನೆ ಅಲ್ಲ, ಸೀಕ್ರೆಟ್ ಬ್ಯಾಲೆಟ್ ಅವತ್ತು ವೋಟ್ ಹಾಕುವಾಗ ಅಷ್ಟೇ ಸೀಕ್ರೆಟ್ ಅದು. ಅದಾದ್ಮೇಲೆ ಅದನ್ನ ಕೌಂಟ್ ಮಾಡ್ತಾರಲ್ಲ, ಮಾಡುವಾಗ ವಿಪ್ ಅದು ಈ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಆಗುತ್ತಲ್ಲ, ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತದೆ, ಗೊತ್ತಾಗ್ತದೆ ಅದು ವಿಪ್ ಇದಾಗಲ್ಲ. ಅಲ್ಲಿ ಏನಂದ್ರೆ ಕೆಲವು ಇವನ್ ಪ್ರಶ್ನೆಗಳು ಏನ್ ಹೇಳ್ತವೆ ಅಂದ್ರೆ, ಈಗ ಇವ್ರಿಗೆ ಹಾಕಕ್ ಬಿಡೋದಿಲ್ಲಪ್ಪ, ನನ್ ಕೈ ಎತ್ತಕ್ಕೆ ಬಿಡಲ್ಲ ಪಕ್ಕದಲ್ಲಿ ಕೂತ್ಕೊಂಡು, ವಿಧಾನಸಭೆಯಲ್ಲಿ ನೀವ್ ಹೇಗ್ ಮಾಡ್ತೀರಿ ಅಂತ ಪ್ರಶ್ನೆಗಳು, ಸೀರಿಯಸ್ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ಸ್ ಬಂದಾಗ, ಅವರಿಗೆ ಫ್ರೀ ವಿಲ್ ಎಕ್ಸ್ಪ್ರೆಸ್ ಮಾಡದೇ ಇರೋಕ್ ಬಂದಾಗ ಕೆಲವೊಮ್ಮೆ ಸೀಕ್ರೆಟ್ ಬ್ಯಾಲೆಟ್ ಮಾಡಬಹುದು. ಸೀಕ್ರೆಟ್ ಅಂತಂದ್ರೆ ಇಟ್ ಇಸ್ ಸೀಕ್ರೆಟ್ ಟು ಕಣ್ ಇದು ಟೆಂಡರಿಂಗ್ ಆಫ್ ದೇರ್ ವೋಟ್ ಅಷ್ಟೇ, ಅದಾದ್ಮೇಲೆ ಅದು ಓಪನ್. ಈಗ ಲಕ್ಷ್ಮೀಕಾಂತ್ ಜೋಶಿ ಅವರು, ಅಜಿತ್ ಪವಾರ್ ಅವರು NCPಯ ಶಾಸಕಾಂಗ ಪಕ್ಷದ ನಾಯಕ, ನಾನೇ ಅಂತ ವಿಪ್ ಹೊರಡಿಸ್ಬಿಟ್ರೆ? ಅಲ್ಲ, ಹೊರಡಿಸಿದ್ರೆ ಆ ವಿಪ್ ಗೆ ಪಕ್ಷದ ಅಧ್ಯಕ್ಷರು ಇರ್ತಾರಲ್ಲ, ರಾಷ್ಟ್ರೀಯ ಅಧ್ಯಕ್ಷರು. ವಿಪ್ ಇಸ್ ಸಬ್ಜೆಕ್ಟಿವ್, ಇಟ್ ಇಸ್ ನಾಟ್ ಎಲೆಕ್ಟಿವ್, ಯಾರ್ ಬೇಕಾದ್ರೂ ಕೊಡ್ಬೇಕು ಅಂತಲ್ಲ. ಅಲ್ಲಿ ಏನಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರು ಇರ್ತಾರೆ, ಆ ಪಕ್ಷದ ಅಧ್ಯಕ್ಷರು, ಮತ್ತು ಅವ್ರ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಪ್ರಾವಿಷನ್ ಇದೆ, ಆ ಪಕ್ಷದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಪ್ರಕಾರ ಆ ವಿಪ್ ಗೆ ಸ್ಪೀಕರ್ ಅವರು ಅದನ್ನ ಕನ್ಸಿಡರ್ ಮಾಡ್ಬೇಕು ಬೇಡವೋ, ಯಾವ ವಿಪ್ ಅನ್ನ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿ, ಈಗ 2 ವಿಪ್ ಹೊರಡಿಸಿದಂತ ಘಟನೆಗಳು ಇದಾವೆ ನಮ್ಮಲ್ಲಿ. ಓ, 2 ವಿಪ್ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕ ಒಂದು ವಿಪ್ ಕೊಡೋದು, ಪಕ್ಷದ ಅಧ್ಯಕ್ಷರು ಇನ್ನೊಂದು ವಿಪ್ ಕೊಡೋದು. ಒಂದು ವಿಪ್ ಕೊಡೋದು ಕೊಡ್ಬೋದು, ಕೊಟ್ರಪ್ಪ. ಈಗ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪೊಲಿಟಿಕಲ್ ಸಿಚುವೇಶನ್ ಎಮರ್ಜ್ ಆಗಿದೆ, ಅವಾಗ ಇವ್ರು 2 ವಿಪ್ಗಳನ್ನ ಕೊಡ್ತಾರೆ. ಅದಕ್ಕೆ ಯಾವ್ದಕ್ಕೆ ಮರ್ಯಾದೆ ಕೊಡಬೇಕು ಅನ್ನೋದು ಪಕ್ಷದ ಫಾರ್ಮಲ್ ಸ್ಪ್ಲಿಟ್, ನಾನ್ ಫಾರ್ಮಲ್ ಸ್ಪ್ಲಿಟ್, ಸ್ಪ್ಲಿಟ್ ಆಗ್ಲಿಲ್ಲ, ಅದು ವಿಭಾಗ ಆಗ್ಲಿಲ್ಲ, ತೊಂದರೆ ಆಯ್ತು, ಸಮಸ್ಯೆ ಆಯ್ತು ಅಂತ ಹೇಳಿ ಬರುತ್ತಲ್ಲ, ಅವಾಗ ಯಾವ ವಿಪ್ ಗೆ ಮರ್ಯಾದೆ ಕೊಡ್ಬೇಕು ಅನ್ನೋದು ಅದು ಸ್ಪೀಕರ್ ಅವರ ಡಿಸ್ಕ್ರಿಷನ್. ಮತ್ತೆ ಅಲ್ಲ, ಡಿಸ್ಕ್ರಿಷನ್ ಅಂದ್ರೆ ಆ ಪಕ್ಷದ ಬೈಲಾದಲ್ಲಿ ಏನ್ ಬರ್ಕೊಂಡಿದೆ ಅನ್ನೋದು ನೋಡಬೇಕು. ಅದೇ ಫೈನಲ್. ಓಕೆ, ಆ ಪಕ್ಷದ ಸಂವಿಧಾನ, ಆ ಪಕ್ಷದ ಕಾನ್ಸ್ಟಿಟ್ಯೂಷನ್ ನಲ್ಲಿ ಏನ್ ಬರೆದಿದ್ದಾರೆ ಅದು ಅಂತಿಮ.
ಈಗ ವಿಪ್ ಕೊಡೋ ಅಧಿಕಾರ ಈಗ ಬಿ ಫಾರ್ಮ್ ಕೊಡ್ತಾರೆ. ಬಿ ಫಾರ್ಮ್ ಕೊಡೋದಕ್ಕೆ ಎ ಫಾರ್ಮ್ ಕೊಡಬೇಕು. ಎ ಫಾರ್ಮ್ ರಾಷ್ಟ್ರೀಯ ಅಧ್ಯಕ್ಷರು ಸೈನ್ ಮಾಡಿ ಕೊಟ್ಟಿರ್ತಾರೆ. ಬಿ ಫಾರ್ಮ್ ಕೊಡೋರಿಗೆ ಅಧಿಕಾರ ಕೊಡ್ತಾರೆ. ಬಿ ಫಾರ್ಮ್ ಕೊಡೋದಾದ್ಮೇಲೆ ಎ ಫಾರ್ಮ್ ಬಂದಾದ್ಮೇಲೆ ಬಿ ಫಾರ್ಮ್ ಕೊಟ್ಟಾದ್ಮೇಲೆ ಆ ಬಿ ಫಾರ್ಮ್ ಅನ್ನು ವಿತ್ಡ್ರಾ ಮಾಡೋ ಅಧಿಕಾರನೂ ಇದೆ. ಬಿ ಫಾರ್ಮ್ ಕೊಡೋರ ಅಧಿಕಾರನೂ ತೆಗಿಬಹುದು. ಈಗ ಎರಡೆರಡು ಬಿ ಫಾರ್ಮ್ ಕೊಟ್ಟಿರ್ತಾರೆ, ಏನೋ ಸಮಸ್ಯೆ ಆಗ್ತದೆ. ಈಗ ಎಚ್ ಕೆ ಕುಮಾರಸ್ವಾಮಿ ಕೆಪಿ ಇದು ಜೆಡಿಎಸ್ ಅಧ್ಯಕ್ಷರಿದ್ದಾರೆ, ಅವ್ರೇನಾದ್ರು ಬೈ ಮಿಸ್ಟೇಕ್ ಇನ್ನೊಬ್ಬರಿಗೆ ಕೊಟ್ರು ಅಂದ್ರೆ ದೇವೇಗೌಡರು ಅದನ್ನ ವಿತ್ಡ್ರಾ ಮಾಡಬಹುದು. ಅವ್ರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವ್ರ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇದೆ, ರಾಷ್ಟ್ರೀಯ ಅಧ್ಯಕ್ಷರ ಪವರ್ ಇರುತ್ತೆ. ಈ ತರ ಇದೆಲ್ಲವೂ ಮತ್ತೆ ನ್ಯಾಯಾಲಯದ ವ್ಯಾಪ್ತಿಗೆ ಬರ್ತದೆ. ಪ್ರಾಬ್ಲಮ್ ಏನು ಅಂದ್ರೆ ಇದೆಲ್ಲ ನ್ಯಾಯಾಲಯಕ್ಕೆ ಹೋಗ್ತಾರೆ. ಅವ್ರು ಅಜಿತ್ ಪವಾರ್ ಇಲ್ಲ, ನಾನೇ ಒರಿಜಿನಲ್ ಪಾರ್ಟಿ ಅಂತಾರೆ. ಅವ್ರಿಗೆ ವಿಧಾನಸಭೆಯ ಒಳಗಡೆ ಎಷ್ಟು ಜನ ಶಾಸಕರ ಬೆಂಬಲ ಸಿಗ್ತದೆ ಅದರ ಮೇಲೆ ಆ ಪಾರ್ಟಿಯ ಭವಿಷ್ಯ ನಿರ್ಣಯ ಆಗ್ತದೆ. ಒಂದು ವೇಳೆ ಶರದ್ ಪವಾರ್ ಆಗ್ಲಿ ಅಜಿತ್ ಪವಾರ್ ಹಿಂದೆ 2/3 ಮೆಂಬರ್ಸ್ ಏನಾದ್ರು ಆದ್ರೆ ಅದು ಒಂದು ಎನ್ಸಿಪಿಯ ಫಾರ್ಮಲ್ ಸ್ಪ್ಲಿಟ್ ಆಗುತ್ತೆ. ಇವಾಗ ಆಯ್ತು ಅಂದಾಗ ಇವ್ರ ಪಕ್ಷಕ್ಕೆ ಇವ್ರು ಬೇರೆ, ಅವ್ರ ಪಕ್ಷಕ್ಕೆ ಅವ್ರು ಬೇರೆ ಆಗ್ತದೆ. ಒಂದ್ ವೇಳೆ ಅಧಿಕೃತವಾಗಿ ಇವಾಗ ಆಗುವಷ್ಟು ನಂಬರ್ ಇದ್ರಿಗೂ ಸಿಗ್ಲಿಲ್ಲ, ಯಾರೋ ಒಂದು ಬಹಳ ತೊಂದರೆ ಆಯ್ತು ಅಂದ್ರೆ ರಾಜಕೀಯವಾಗಿ ಮತ್ತೆ ನ್ಯಾಯಾಲಯದ ಕಟಕಟೆಯನ್ನು ಹತ್ತಿರ. ಮಾತಾಡುವಾಗ ಕರ್ನಾಟಕದ ಪ್ರಕರಣ, ಒಂದೂವರೆ ವರ್ಷದಿಂದ ಯಡಿಯೂರಪ್ಪನವರ ಪ್ರಕರಣ ಏನಿದೆ ರೀತಿಯಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು, ಅದಕ್ಕೂ ಈಗಿನ ಮಹಾರಾಷ್ಟ್ರದ ಕೇಸ್ಗೂ ಇರೋ ಡಿಫರೆನ್ಸ್ ಬಗ್ಗೆ ಹೇಳಿದ್ರಿ. ಜಡ್ಜ್ಮೆಂಟ್ ಒಂದೇ ರೀತಿಯಾಗಿ ಬಂತಲ್ಲ, ಜಡ್ಜ್ಮೆಂಟ್ ಒಂದೇ ರೀತಿಯಾಗಿ ಬಂದಿಲ್ಲ. 3 ದಿನ ಆದ್ಮೇಲೆ ಕೊಟ್ಟರು 24 ಗಂಟೆ ಅಂತಲ್ಲ, ಅಲ್ಲಿ ರಾತ್ರಿ ಹಿಯರ್ ಮಾಡಿ 36 ಗಂಟೆ ಒಳಗೆ ನೀವು ಇದನ್ ಮಾಡಿ ಬಹುಮತ ಸಾಬೀತು ಮಾಡಿ ಅಂತ ಕೊಟ್ಬಿಟ್ರು ನಿರ್ಣಯನ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ 3 ದಿನ ಹಿಯರ್ ಮಾಡಿದ್ರು, 2 ದಿನ ಹಿಯರ್ ಮಾಡಿದ್ರು, 3ನೇ ದಿನ ಜಡ್ಜ್ಮೆಂಟ್ ಅನ್ನು ರಿಸರ್ವ್ ಮಾಡಿ ಕೊಟ್ರು. 24 ಗಂಟೆ ಅಂದ್ರೆ ನಾಳೆ ಸಂಜೆ 5 ಗಂಟೆ ಒಳಗೆ ನೀವು ಬಹುಮತ ಸಾಬೀತು ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ, ಅಂದ್ರೆ ಶಾಸಕರ ಪ್ರಮಾಣ ವಚನಗಳನ್ನ ಮುಗಿಸ್ಕೊಳ್ಳಿ 5 ಗಂಟೆಗೆ, 5 ಗಂಟೆ ನಂತರ ನೀವು ಬಹುಮತ ಸಾಬೀತು ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ನ ಆದೇಶದಲ್ಲಿ ಕ್ಲಿಯರ್ ಆಗಿದೆ, 5 ಗಂಟೆ ಒಳಗಡೆ ಶಾಸಕರ ಪ್ರಮಾಣ ವಚನ ಮುಗಿಬೇಕು, 5 ಗಂಟೆ ನಂತರ ಇದು ವಿಶ್ವಾಸ ಮತ ಯಾಚನೆ ಆಗಬೇಕು ಅಂದ್ರೆ ಅದೆಲ್ಲವೂ ಪ್ರಕ್ರಿಯೆ ಬುಧವಾರ ರಾತ್ರಿ 12 ಗಂಟೆ ಒಳಗೆ ಮುಗಿಬೇಕು. ಇದು ಆದೇಶ. ಈ ಆದೇಶದ ಅರ್ಥ ಲಕ್ಷ್ಮೀಕಾಂತ್ ಜೋಶಿ ಅವರೇ, ರಾಜ್ಯಪಾಲರು ತೆಗೆದುಕೊಂಡಂತಹ ನಿರ್ಣಯಗಳನ್ನ ಯಾವ ರೀತಿ ಬೇಕಾದ್ರೂ ಸುಪ್ರೀಂ ಕೋರ್ಟ್ ಬದಲಿಸಬಹುದು ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದಂತೆ ಅಲ್ವಾ? ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲೂ ಕೂಡ ಹೇಳಿದೆ, ನಾವು ಸಂವಿಧಾನದ ಆರ್ಗನ್, ನಾವು ಸಂವಿಧಾನದ ಆರ್ಗನ್ ಆಗಿರೋದ್ರಿಂದ ನೀವು ಆರ್ಗನ್, ನಾವು ಆರ್ಗನ್, ನಮಗೆ ಲಾರ್ಜರ್ ಪವರ್ ಇದೆ ಅದನ್ನ ಇಂಟರ್ಪ್ರಿಟ್ ಮಾಡೋದಕ್ಕೆ. ಸಂವಿಧಾನ ನಾವು ಹೇಗೆ ಇಂಟರ್ಪ್ರಿಟ್ ಮಾಡಿದೀವಿ ಅದನ್ನ ನೀವು ಕನ್ಸಿಡರ್ ಮಾಡಿ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಓಕೆ ಓಕೆ, ಎಸ್ ಎಸ್, ಧನ್ಯವಾದ ಲಕ್ಷ್ಮೀಕಾಂತ್ ಜೋಶಿ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ.